ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನೀವು ನೋಡ್ತಾ ಇದ್ದೀರಾ ಭುವಿ ಕನ್ನಡ ವ್ಲಾಗ್ಸ್. ಇವತ್ತು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ಅದು ಕಲ್ಪತರು ನಾಡು ಅಂತಲೇ ಕರೆಯುವ ತುಮಕೂರು ನಿಯರ್ ಇರುವ ನಾಮಜ ಚಿಲುಮೆ ಬಗ್ಗೆ. ಇದು ಒಂದು ಪ್ರಸಿದ್ಧ ಪ್ರವಾಸಿ ತಾಣ ಕೂಡ ಹೌದು. ಇನ್ನು ದೇವರಾಯನದುರ್ಗಕ್ಕೆ ಹೋಗುವ ದಾರಿಯಲ್ಲೇ ಸಿಗುವುದು ನಾಮ ಚಿಲುಮೆ ಕೂಡ. ದೇವರಾಯನದುರ್ಗದಿಂದ ನಾಮ ಚಿಲುಮೆಗೆ 5 ಕಿಲೋಮೀಟರ್ ಆಗುತ್ತೆ. ಇನ್ನು ಬೆಂಗಳೂರು ಕಡೆಯಿಂದ ಬರೋದಾದರೆ ನಾಮ ಚಿಲುಮೆಗೆ 80 ಕಿಲೋಮೀಟರ್. ಇನ್ನು ತುಮಕೂರಿಂದ ನಾಮ ಚಿಲುಮೆಗೆ 14 ಕಿಲೋಮೀಟರ್ ಆಗುತ್ತೆ. ಇನ್ನು ನಾಮ ಚಿಲುಮೆ ಅರಣ್ಯ ಪ್ರದೇಶದಲ್ಲಿ ಪ್ರವಾಸಿಗರಿಗಾಗಿ ಜಿಂಕೆಯ ಉದ್ಯಾನವನ ಕೂಡ ಇದೆ. ಇನ್ನು ಈ ಸ್ಥಳಕ್ಕೆ ನಾಮದ ಚಿಲುಮೆ ಅಂತ ಯಾಕೆ ಹೆಸರು ಬಂತು ಅಂತ ನೋಡೋಣ. ದೇವರಾಯನ ದುರ್ಗ ಬೆಟ್ಟದಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತೆ ಬಂದು ಕೆಲ ಕಾಲ ವನವಾಸ ಅನುಭವಿಸಿದರು ಎಂಬ ಕಥೆ ಇದೆ. ಒಂದು ದಿನ ಬೆಳಗ್ಗೆ ಬಂಡೆಯ ಮೇಲೆ ರಾಮ ಕುಳಿತಿದ್ದ. ಆಗ ಹಣೆಗೆ ತಿಲಕವಿಡುವ ಸಂದರ್ಭ ಬಂತು. ನೀರಿಗಾಗಿ ಸುತ್ತಲೂ ನೋಡಿದ, ನೀರು ಸಿಗಲಿಲ್ಲ. ಸ್ಥಳದಲ್ಲೇ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಹೊಳಹೊಕ್ಕು ರಂಧ್ರವಾಗಿ ನೀರಿನ ಬುಗ್ಗೆ ಚುಮ್ಮಿತು. ಆ ನೀರಿನ ಸಹಾಯದಿಂದ ರಾಮ ಹಣೆಗೆ ನಾಮವನ್ನಿಟ್ಟುಕೊಂಡ. ಈ ಪ್ರದೇಶ ನಾಮದ ಚಿಲುಮೆ ಎಂದೇ ಪ್ರಖ್ಯಾತವಾಯಿತು. ಇಲ್ಲಿಂದ ಬರುವ ನೀರನ್ನು ಪವಿತ್ರ ರಾಮತೀರ್ಥ ಅಂತ ಕೂಡ ಹೇಳ್ತಾರೆ. ಈ ನೀರಿನಲ್ಲಿ ಔಷಧಿ ಗುಣ ಕೂಡ ಹೊಂದಿದೆ. ಇಲ್ಲಿ ವರ್ಷದ 12 ತಿಂಗಳು ಕೂಡ ನಿರಂತರವಾಗಿ ನೀರು ಚುಮ್ಮುತ್ತಲೇ ಇರುತ್ತೆ. ಬೇಸಿಗೆ ಕಾಲದಲ್ಲೂ ಕೂಡ ನೀರು ಬತ್ತೋದಿಲ್ಲ. ಈ ನೀರು ಚುಮ್ಮುವ ಸ್ಥಳದ ಪಕ್ಕದಲ್ಲಿಯೇ ಶ್ರೀರಾಮನ ಪಾದದ ಗುರುತು ಸಹ ಕಾಣಬಹುದು. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.